ಓದಿಯ ಕೇಳ್ತಾ ಇದ್ದೀರಿ ರೇಡಿಯೋ ಸಿಟಿ 91.1. ನಿಮ್ಮ ಜೊತೆಯಲ್ಲಿ ನಾನು ನಿಖಿತಾ. ತಿಳಿದಿರೋ ಹಾಗೆ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಗೀತಾ ಜಯಂತಿ. ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡಿರುವಂತಹ ಮಹಾದಿನ. ಇದರ ಜೊತೆಯಲ್ಲಿ ಇವತ್ತು ವೈಕುಂಠ ಏಕಾದಶಿ ಕೂಡ. ಈ ಎರಡೂ ವಿಚಾರದ ಬಗ್ಗೆ ಮಹತ್ವವನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಜೀವನ ಯೋಗ ಪ್ರತಿಷ್ಠಾನದ ಸಂಸ್ಥಾಪಕರಾಗಿರುವ ಆಚಾರ್ಯ ಅರುಣ್ ಪ್ರಕಾಶ್ ಅವರು. ಇವರ ಮಾತುಗಳನ್ನು ಕೇಳೋಣ. ಶುಭೋದಯ, ನಮಸ್ಕಾರ ಆಚಾರ್ಯರೇ. ನಮಸ್ತೆ ಎಲ್ಲರಿಗೂ. ಏಕಾದಶಿಯ ಮತ್ತು ಗೀತಾ ಜಯಂತಿಯ ಶುಭಾಶಯಗಳು. ಇವತ್ತು ಭಗವಂತ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶವನ್ನು ಮಾಡಿದ ದಿನ. ಏಕಾದಶಿಯ ಯಾಕೆ ಮಾಡಬೇಕಿತ್ತು? ಏಕಾದಶಿಗೂ ಮತ್ತು ಜ್ಞಾನಕ್ಕೂ ತುಂಬ ಹತ್ತಿರವಾದ ಸಂಬಂಧ. ಮೊದಲಿಗೆ ಏಕಾದಶಿಯ ಬಗ್ಗೆ ಕಿರುಪರಿಚಯ ಮಾಡಿಕೊಡ್ತೇನೆ. ಒಂದು ತಿಂಗಳಿಗೆ ಎರಡು ಪಕ್ಷ, ಒಂದು ಪಕ್ಷದಲ್ಲಿ 15 ದಿನ. ಈ 15 ದಿನಗಳಲ್ಲಿ 11ನೆಯ ದಿನವನ್ನು ಅಂದಾಜಾಗಿ ಏಕಾದಶಿ ಅಂತ ಕರೀತಾರೆ. ಹಬ್ಬ ಬೇರೆ, ವ್ರತ ಬೇರೆ. ಈ ಏಕಾದಶಿಯನ್ನು ವ್ರತಗಳ ರಾಜ ಅಂತ ಕರೀತಾರೆ. ವ್ರತ ಅಂದರೆ ದೇಹ, ಮನಸ್ಸು ಮತ್ತು ಇಂದ್ರಿಯಗಳನ್ನು ಶುದ್ಧೀಕರಿಸಿಕೊಳ್ಳಕ್ಕಾಗಿ ನಾವು ಮಾಡುವ ಒಂದು ಸಾಧನಾ ಮಾರ್ಗ. ಇವತ್ತು ಬಹುತೇಕ ಆರೋಗ್ಯದ ಸಮಸ್ಯೆ ನಮಗಿರೋದು ಕ್ಯಾನ್ಸರ್ ತನಕ ಬರಲಿಕ್ಕೆ ಕಾರಣ ನಾವು ತಿನ್ನುವ ಆಹಾರ ಎಲ್ಲವೂ ವಿಷಪೂರಿತವಾಗಿದೆ. 15 ದಿನಕ್ಕೆ ಒಮ್ಮೆ ಉಪವಾಸ ಮಾಡೋದ್ರಿಂದ ದೇಹದಲ್ಲಿ ಡಿಟಾಕ್ಸಿಫಿಕೇಶನ್ ಆಗುತ್ತೆ, ಮಾನಸಿಕವಾಗಿ ಇರುವ ಕಷ್ಮರಗಳು ಕಡಿಮೆ ಆಗ್ತವೆ, ನಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಇವತ್ತು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತೆಲ್ಲ ಆಧುನಿಕ ವಿಜ್ಞಾನವೂ ಅದರ ಬಗ್ಗೆ ಮಾತಾಡ್ತಾ ಇದೆ. ಎಲ್ಲರೂ ಅದನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ತುಂಬ ಒಳ್ಳೆಯದು. ಹೀಗೆ ವ್ರತಗಳ ರಾಜ, ಬ್ರಹ್ಮಚಾರಿಗಳಿಗೆ ಒಂದು ವ್ರತ, ಗೃಹಸ್ಥರಿಗೆ ಒಂದು ವ್ರತ, ಒಂದೊಂದು ಸಮಸ್ಯೆಗಳಿಗೆ ಒಂದು ವ್ರತ, ಸನ್ಯಾಸಿಗಳಿಗೆ ಒಂದು ವ್ರತ ಎಂಬುದಾಗಿ ಬೇರೆ ಬೇರೆ ಇವೆ. ಆದರೆ ಸನ್ಯಾಸಿಗಳು, ಗೃಹಸ್ಥರು, ವಾನಪ್ರಸ್ಥರು, ಬ್ರಹ್ಮಚಾರಿಗಳು ಎಲ್ಲರಿಗೂ ಬೇಕಾದಂತಹ, ಎಲ್ಲರೂ ಮಾಡಲೇಬೇಕಾದಂತಹ ಒಂದು ವ್ರತ ಇದ್ದರೆ ಅದು ಏಕಾದಶಿ ವ್ರತ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರೋದು ಭಾರತದಲ್ಲಿ ಎರಡು ವಿಷಯ, ಒಂದು ತುಳಸಿ, ಇನ್ನೊಂದು ಭಗವದ್ಗೀತೆ. ತುಳಸಿ ದೈಹಿಕವಾದ ಸಮಸ್ಯೆಗೆ ಮದ್ದಾದರೆ ಭಗವದ್ಗೀತೆ ಮಾನಸಿಕವಾದ ಸಮಸ್ಯೆಗಳಿಗೆ ಮದ್ದು. ಆದರೆ ಇದೆರಡನ್ನೂ ಕೂಡ ನಾವು ಉಪಯೋಗಿಸೋದೇ ಇಲ್ಲ. ಮಾತುಕತೆ ಮುಂದುವರಿಯುತ್ತೆ. ಭಗವದ್ಗೀತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಭಗವದ್ಗೀತೆ ನಮ್ಮ ಬದುಕಿನ ಒಂದು ಅಂಗವಾಗಿ ಬಿಟ್ಟರೆ ಎಷ್ಟು ಚೆಂದವಿರುತ್ತೆ. ನಮ್ಮ ಎಷ್ಟೋ ಜನರ ಮನೆಯಲ್ಲಿ ಭಗವದ್ಗೀತೆ ಇದೆ, ಆದರೆ ಎಷ್ಟು ಬಾರಿ ನಾವು ಅದನ್ನು ನಿರಂತರವಾಗಿ ಓದಿದ್ದೀವಿ ಅಥವಾ ತಿಳಿದುಕೊಂಡಿದ್ದೀವಿ, ಇದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಗೆ ಈ ಮಹತ್ತರವಾದಂತಹ ವಿಚಾರವನ್ನು, ಗೀತಾ ಜಯಂತಿ ಮತ್ತು ವೈಕುಂಠ ಏಕಾದಶಿಯ ಮಹತ್ವವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಖ್ಯಾತ ಜೀವನ ಯೋಗ ಪ್ರತಿಷ್ಠಾನದ ಸಂಸ್ಥಾಪಕರಾಗಿರುವಂತಹ ಶ್ರೀ ಆಚಾರ್ಯ ಅರುಣ್ ಪ್ರಕಾಶ್ ಅವರು. ಬನ್ನಿ ಅವರ ಮಾತುಗಳನ್ನು ಕೇಳೋಣ. ಭಗವದ್ಗೀತೆಯನ್ನು ತೆರೆದು ನೋಡದೆ ಅದನ್ನು ಮುಚ್ಚಿಟ್ಟು ಹೂ ಇಟ್ಟು ಮಂಗಳಾರತಿ ಮಾಡ್ತಾ ಕೆಲವರು ತಮ್ಮ ಬದುಕನ್ನು ಮತ್ತು ಈ ಜ್ಞಾನ ಪರಂಪರೆಯನ್ನು ಉಸಿರುಗಟ್ಟಿಸ್ತಾ ಇದ್ರೆ, ಇನ್ನು ಕೆಲವರು ಅದರಲ್ಲಿ ಏನು ಇದೆ ಅಂತ ಗೊತ್ತಿಲ್ಲದೇನೆ ಅದನ್ನು ತಿರಸ್ಕಾರ ಮಾಡಿ ತಮ್ಮ ಬದುಕನ್ನು ಉಸಿರುಗಟ್ಟಿಸ್ಕೊಳ್ತಾ ಇದ್ದಾರೆ ಮತ್ತು ಈ ಜ್ಞಾನ ಪರಂಪರೆಯನ್ನು ಉಸಿರುಗಟ್ಟಿಸ್ತಾ ಇದ್ದಾರೆ. ನಂಬಿ ಬಿಡಿ, ಭಗವದ್ಗೀತೆಯನ್ನು ಒಮ್ಮೆ ತೆಗೆದು ನೋಡಿ, ನಿಶ್ಚಯವಾಗಿಯೂ ಅದು ನಿಮ್ಮ ಬದುಕನ್ನು ಬದಲು ಮಾಡುತ್ತೆ. ಕಣ್ಣು ಬಿಟ್ಟರೆ ಹೊರ ಜಗತ್ತಿನ ಒಟ್ಟಿಗೆ ಹೋರಾಟ, ಕಣ್ಣು ಮುಚ್ಚಿದ್ರೆ ಒಳ ಜಗತ್ತಿನ ಒಟ್ಟಿಗೆ ಹೋರಾಟ. ಹೀಗೆ ಕಣ್ಣು ಮುಚ್ಚಿದ ಯೋಗಿಗಳಾಗಲಿ, ಕಣ್ಣು ಬಿಟ್ಟು ಬದುಕುತ್ತಿರುವ ಭೋಗಿಗಳಾಗಲಿ, ಇಬ್ಬರಿಗೂ ತಮ್ಮ ಹೋರಾಟದಲ್ಲಿ ಸಹಾಯ ಮಾಡುತ್ತೆ ಈ ಭಗವದ್ಗೀತೆ. ರೋಗಗಳಲ್ಲಿ ಎರಡು ಥರ, ಒಂದು ವ್ಯಾಧಿ, ದೇಹಕ್ಕೆ ಬರುವಂತಹ ಸಮಸ್ಯೆಗಳು, ಇನ್ನೊಂದು ಆದಿ, ಮನಸ್ಸಿಗೆ ಬರುವಂತಹ ಸಮಸ್ಯೆಗಳು. ಯಾವುದೇ ಒಂದು ಸಮಸ್ಯೆ ದೇಹಕ್ಕೆ ಬರಲಿಕ್ಕೆ ಮುಂಚೆ ಅದು ಮನಸ್ಸಲ್ಲಿ ಶುರುವಾಗ್ತದೆ, ಅದಕ್ಕೆ ಅದಕ್ಕೆ ಆದಿ ಎಂಬುದಾಗಿ ಹೆಸರು. ಇವತ್ತು ಬಹುತೇಕ ನಮ್ಮ ಸಮಕಾಲೀನ ಆರೋಗ್ಯ ಸಮಸ್ಯೆಗಳೆಲ್ಲ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ಅಂದರೆ ಮನಸ್ಸಲ್ಲಿ ಶುರುವಾಗಿ ದೇಹದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಸೋರಿಯಾಸಿಸ್ಸಿಂದ ಹಿಡ್ಕೊಂಡು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಹಿಡ್ಕೊಂಡು ಬಹುತೇಕ ಎಲ್ಲ ಸಮಸ್ಯೆಗಳು
ಇನ್ಸೋಮೇನಿಯಾ, ನಿದ್ರಾಹೀನತೆ, ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ಸು, ಇವೆಲ್ಲವೂ ಕೂಡ ಮನೋವಿಕಾರದಿಂದ ದೇಹದಲ್ಲಿ ಕಾಣಿಸಿಕೊಳ್ಳುವ, ಬದುಕಲ್ಲಿ ನಮಗೆ ಕಾಣಿಸಿಕೊಳ್ಳುವ ರೋಗಗಳು. ಇಂತಹ ಗೊಂದಲಮಯವಾದ ಸಮಸ್ಯೆಯ ಮಧ್ಯೆ ಬದುಕುತ್ತಿರುವ, ಅರ್ಜುನನಂತೆ ಯುದ್ಧದಲ್ಲಿ ನಾವು ಬದುಕುತ್ತಿರುವ ನಮಗೆಲ್ಲರಿಗೂ ಭಗವದ್ಗೀತೆ ಎಂಬುದು ಅಮೃತ. ಭಗವದ್ಗೀತೆ ಅನ್ನೋದು ಅದ್ಭುತವಾದ ಒಂದು ಸೈಕೋಥೆರಪಿಯನ್ನು ಮಾಡಿಕೊಡುತ್ತೆ. ಪ್ರತಿದಿನ ದಯವಿಟ್ಟು ಒಂದು ಶ್ಲೋಕವನ್ನು ಭಗವದ್ಗೀತೆಯನ್ನು ಓದಲಿಕ್ಕೆ ಶುರು ಮಾಡಿ. ಅದು ನಿಮ್ಮ ಬದುಕನ್ನು ಬಲಿಷ್ಠವನ್ನಾಗಿ ಮಾಡುತ್ತೆ, ರೋಗಮುಕ್ತವಾಗಿ ಮಾಡುತ್ತೆ, ಸಶಕ್ತವಾಗಿ ಮಾಡುತ್ತೆ, ಬದುಕನ್ನು ಸಾರ್ಥಕವಾಗಿ ಮಾಡುತ್ತೆ. ಇವತ್ತು ಗೀತೆ ಹೇಗೆ ಕೇಳಲಿಕ್ಕೆ ಆಹ್ಲಾದವೋ, ನಮ್ಮ ಬದುಕಿನ ಏರಿಳಿತಗಳು ಕೂಡ ಹಾಡಿನಂತೆ ಆಗಬೇಕಂತಾದರೆ ಅದು ಭಗವದ್ಗೀತೆಯ ಅಧ್ಯಯನದಿಂದ ನಿಶ್ಚಯವಾಗಿಯೂ ಸಾಧ್ಯ ಆಗತ್ತೆ. ಇವತ್ತಿಂದ ದಯವಿಟ್ಟು ಕನಿಷ್ಠ 5 ಶ್ಲೋಕವನ್ನಾದರೂ ನಾವು ಭಗವದ್ಗೀತೆಯನ್ನು ಓದಲಿಕ್ಕೆ ಶುರು ಮಾಡೋಣ. ಯಾವತ್ತೋ ಯುದ್ಧರಂಗದಲ್ಲಿ ಹುಟ್ಟಿದ ಭಗವದ್ಗೀತೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಲಿ. ನಾವು ಸಂಘರ್ಷದಲ್ಲಿ ತತ್ಪರರಾಗಿದ್ದೇವೆ, ನಮ್ಮ ಸಂಘರ್ಷದಲ್ಲಿ ಅರ್ಜುನನಂತೆ ನಾವಾಗಿದ್ದೇವೆ. ನಮಗೆ ಕೃಷ್ಣನ ಮತ್ತು ಭಗವದ್ಗೀತೆಯ ಸಾರಥ್ಯದ ಅಗತ್ಯ ಇದೆ. ಕೃಷ್ಣನನ್ನು ಮುಂದೆ ಕೂಡಿಸಿಕೊಂಡು ಎದೆಯಲ್ಲಿ ಭಗವದ್ಗೀತೆಯನ್ನು ಒತ್ತಿಕೊಂಡು ಬದುಕಿನ ಸಂಘರ್ಷವನ್ನು ನಾವು ಗೆಲ್ಲಬೇಕಾಗಿದೆ. ಆದ್ದರಿಂದ ಭಗವದ್ಗೀತೆ ಎಂಬುದು ನಮ್ಮೆಲ್ಲ ಸಮಸ್ಯೆಗೆ ಪರಿಹಾರ. ದಯವಿಟ್ಟು ಭಗವದ್ಗೀತೆಯನ್ನು ಬದುಕಿನ ಭಾಗ ಮಾಡಿಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ದಿನ. ಎಂಥ ವಿಚಾರಗಳು ಅಲ್ವಾ. ಗೀತಾ ಜಯಂತಿಯ ದಿನ ಭಗವದ್ಗೀತೆಯನ್ನು ಪ್ರತಿ ದಿನವೂ ಒಂದೊಂದು ಕಡೆಯ ಪಕ್ಷ ಒಂದು ಶ್ಲೋಕವನ್ನಾದರೂ ಓದಿ ಅರ್ಥೈಸಿಕೊಂಡು ಬಾಯ್ಪಾಠ ಮಾಡಿಕೊಂಡು ನಮ್ಮ ಬದುಕು ತುಂಬ ಸರಳವೆನ್ನಿಸುತ್ತೆ, ಅದ್ಭುತವೆನ್ನಿಸುತ್ತೆ. ಈ ಒಂದು ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ಪಣ ತೊಟ್ಟು ಅಳವಡಿಸಿಕೊಳ್ಳೋಣ.